उडुपिया मल्पे बंदरिनिंद एळु मंदी मीनुगाररु काणेयागि एरडु तिंगळे कळेदु होगिदे। सुवर्ण त्रिभुज बोटु हागू यावुदे मीनुगारर सुळिवे सिक्किल्ल। इदीग नौकासेनेय कार्याचरणेय बग्गे मीनुगाररिगे संशय उंटागिदे। कारवारदल्लिरुवंतह कदंब नौकानेलेगे मुत्तिगे हाकुव तीर्मानवन्न मीनुगाररु कैगोंडिद्दारे। मीनुगारर नापत्ते प्रकरण इन्नू निगूढवागिदे। ಐಎನ್ಎಸ್ ಕೊಚ್ಚಿ ಎಂಬ ನೌಕಾಪಡೆಯ ಹಡಗು ಸುವರ್ಣ ತ್ರಿಭುಜ ಬೋಟಿಗೆ ಡಿಕ್ಕಿಯಾಗಿದೆ ಎಂದು ಭಾವಿಸಲಾಗಿತ್ತು। ಬೋಟು ಕಾಣಿಯದ ಸಮಯದಲ್ಲಿ ಈ ಹಡಗು ಅದೇ ಮಾರ್ಗದಲ್ಲಿ ಹಾದು ಹೋಗಿತ್ತು ಮತ್ತು ಐಎನ್ಎಸ್ ಕೊಚ್ಚಿ ಹಡಗಿನ ತಳಭಾಗಕ್ಕೆ ಹಾನಿಯಾಗಿತ್ತು। ಆದರೆ ಈ ವಿಚಾರದಲ್ಲಿ ತನಿಖೆ ನಡೆಸಿ ಯಾವುದೇ ನಿರ್ಣಾಯಕ ಹಂತಕ್ಕೆ ಬರಲು ಸಾಧ್ಯವಾಗಿಲ್ಲ। ಅಪಘಾತ ನಡೆದಿರುವ ಶಂಕೆಯಿಂದ ಸಮುದ್ರದ 60 ಮೀಟರ್ ಆಳದಲ್ಲಿ ಪರಿಶೀಲನೆ ನಡೆಸಿದಾಗ 23 ಅಡಿ ಉದ್ದ ಕಬ್ಬಿಣದ ತುಂಡಿನ ಮಾತರಿ ಸಿಕ್ಕಿತು। ಸಟ್ಲೇಜ್ ಹಾಗೂ ನಿರೀಕ್ಷಕ ಎಂಬ ನೌಕಾಸೇನೆಯ ಎರಡು ಹಡಗುಗಳು ಈ ಭಾಗದಲ್ಲಿ ಪರಿಶೀಲನೆ ನಡೆಸಿದವು। ಆದರೆ ಅಲ್ಲಿರುವುದು ಕಬ್ಬಿಣ ಅಲ್ಲ, ಕಲ್ಲು ಬಂಡೆ ಅನ್ನೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ। ಯಾವುದೇ ಅಪಘಾತ ನಡೆದಿರುವ ಸಾಧ್ಯತೆಯನ್ನ ನೌಕಾಪಡೆ ತಳ್ಳಿಹಾಕಿದೆ। ಇದು ಮೀನುಗಾರರ ಸಂಶಯಕ್ಕೆ ಕಾರಣವಾಗಿದೆ। ಹೌದು, ನಾಪತ್ತೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ। 64 ದಿನಗಳ ನಂತರವೂ ಕುರುಹು ಸಿಕ್ಕಿಲ್ಲ। 50,000 ಮೀನುಗಾರರು ಬೀದಿಗೆ ಬಂದು ಪ್ರತಿಭಟಿಸಿದ್ರು, ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ। ಹಾಗಾಗಿ ಮೀನುಗಾರರು ರಕ್ಷಣಾ ಮಂತ್ರಿಯನ್ನ ಭೇಟಿಯಾಗಲು ನಿರ್ಧರಿಸಿದ್ದಾರೆ। ಸಿಎಂ ಮನೆಯ ಮುಂದೆ ಧರಣಿ ಮಾಡಲು ತೀರ್ಮಾನಿಸಿದ್ದಾರೆ। ಅಷ್ಟಕ್ಕೂ ಬಕದಿದ್ರೆ ಕಾರವಾರದಲ್ಲಿರುವ ಕದಂಬ ನೌಕಾನೆಲೆಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿದ್ದಾರೆ। ಒಂದು ನೇವಿ ಮಲ್ಪೆ ಇಲ್ಲಿ ಕಾರವಾರದಲ್ಲಿ ನೇವಿಯ ಒಂದು ಕೇಂದ್ರ ಇದೆ, ಆ ಕೇಂದ್ರಕ್ಕೆ ಕೂಡ ಮುತ್ತಿಗೆ ಹಾಕೋದು ಅಂತ ಹೇಳಿ ಇವತ್ತು ನಾವು ಮಾತುಕತೆ ಮಾಡಿದ್ದೇವೆ। ಮುಂದಿನ ನಾವು ಅದನ್ನು ಕೂಡ ಮಾಡುವವರು ಇದ್ದೇವೆ। ಮುಖ್ಯಮಂತ್ರಿಯ ಮನೆಯ ಎದುರು ಕಡೆ ಬೇಕಾದ್ರೆ ಧರಣಿಯನ್ನು ಮಾಡುವವರು ಮಾಡುವುದಕ್ಕೂ ನಾವು ಹಿಂಜರಿಯುವುದಿಲ್ಲ। ನಮಗೆ ನ್ಯಾಯ ಬೇಕು, ಈ ನ್ಯಾಯಕ್ಕೋಸ್ಕರ ನಾವು ಮುಖ್ಯಮಂತ್ರಿಯ ಮನೆಯ ನಿವಾಸದ ಎದುರು ಭಾಗದಲ್ಲಿ ಕೂಡ ಧರಣಿಯನ್ನು ಮಾಡಬಹುದು। ನಾವು ಕದಂಬ ಅಲ್ಲಿ ನಮ್ಮ ಕಾರವಾರದಲ್ಲಿರುವಂತ ನೇವಿಯ ಕೇಂದ್ರಕ್ಕೂ ಮುತ್ತಿಗೆಯನ್ನು ಹಾಕಬೇಕು ಅಂತ ಹಾಕುವಂತ ಸಂದರ್ಭ ಕೂಡ ನಾವು ಬರಬಹುದು। ಅದಕ್ಕೆ ನಮಗೆ ಈಗ ನ್ಯಾಯ ಬೇಕು, ನ್ಯಾಯಕ್ಕಾಗಿ ನಾವು ಈಗ ಮೊದಲಿಗೆ ನಾವು ನಮಗೆ ನೇವಿ ಮತ್ತೆ ಕೋಸ್ಟಲ್ ಗಾರ್ಡ್ ಸಿವಿಲ್ ಪೊಲೀಸ್ ಮೀನುಗಾರರ ಸಮಿತಿಯನ್ನ ಮಾಡಿ ತನಿಖೆ ನಮಗೆ ಕ್ಲಿಯರ್ ಆಗಿ ಅದರ ಉತ್ತರವನ್ನ ಕೊಡಬೇಕು ಅಂತ ಹೇಳಿ। ಮೀನುಗಾರರ ಕಣ್ಮರೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ ಅನ್ನೋದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ। ಇಲ್ಲೇ ಇದ್ದು ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಹೇಳಿದ್ದ ಉಸ್ತುವಾರಿ ಸಚಿವೆ ಜಯಮಾಲಾ ಅವರು ಇತ್ತ ಮುಖವೇ ಹಾಕಿಲ್ಲ। ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಎಲ್ಲಿದ್ದಾರೋ ಗೊತ್ತಿಲ್ಲ। ಮುಖ್ಯಮಂತ್ರಿಗಳಿಗೆ ಮೀನುಗಾರರ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ಮುಖಂಡರು ಮತ್ತು ನೊಂದ ಮನೆಯವರು ದೂರಿದ್ದಾರೆ। ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧವೂ ಕಿಡಿಕಾರಿರುವ ಮೀನುಗಾರರು ಮುಂದಿನ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ। ದಯವಿಟ್ಟು ಈಗ ಇವರು ಎಲೆಕ್ಷನ್ ಬರುವಾಗ ಇನ್ನೊಂದು ಸಲ ನಮ್ಮ ಮೀನುಗಾರರ ಹತ್ತಿರ ಬಂದರೆ ಇವರಿಗೆ ನಾವು ಬೇರೆ ರೀತಿಯ ಉತ್ತರ ಕೊಡ್ತೇವೆ। ಎಲೆಕ್ಷನ್ ಬರೋದಕ್ಕಿಂತ ಮೊದಲು ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ನಮ್ಮ ಎಂ ಪಿ ಆಗಲಿ, ನಮ್ಮ ಮೀನುಗಾರ ಸಚಿವರಾಗಲಿ ಆದಷ್ಟು ಬೇಗ ನಮ್ಮನ್ನು ಹುಡುಕಬೇಕು। ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಮೀನುಗಾರನ ಹೆಚ್ಚಿನವರಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ಎದ್ದ ನಂತರನೇ ರೈತರ ಬಗ್ಗೆನೇ ಮಾತಾಡ್ತಾರೆ, ಮೀನುಗಾರರ ಬಗ್ಗೆ ಇನ್ನೂ ಕೂಡ ಅವರು ಏನು ಒಂದು ಏನು ಆಗಿದೆ ಏ ಥರ ಹುಡುಕ್ತಿದ್ದೇವೆ ಏನೊಂದು ಸ್ಟೇಟ್ಮೆಂಟ್ ಕೂಡ ನಮ್ಮ ಮುಖ್ಯಮಂತ್ರಿನೂ ಕೊಡಲಿಲ್ಲ, ಮೀನುಗಾರ ಸಚಿವರು ಕೂಡ ಹಾಗೆ। ಮೀನುಗಾರ ಸಚಿವರು ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟದ್ದು ಮೀನುಗಾರ ಸಚಿವರಂದ ಅವರು ಕೂಡ ಮೀನು ಕೃಷಿಕರ ಬಗ್ಗೆನೇ ಮಾತಾಡ್ತಿದ್ದಾರೆ, ಮೀನುಗಾರರ ಬಗ್ಗೆ ಇನ್ನೂವರೆಗೆ ಮಾತಾಡಿಲ್ಲ। ಇವರಿಗೆ ಒಂದಲ್ಲ ಒಂದು ದಿವಸ ನಾವು ತಕ್ಕ ಉತ್ತರ ಕೊಡ್ತೇವೆ। ಆದಷ್ಟು ಬೇಗ ಈಗ ಇಲೆಕ್ಷನ್ ಕೂಡ ಬಂದಿದೆ, ಇಲೆಕ್ಷನ್ ಬರೋದಕ್ಕಿಂತ ಮೊದಲು ನಮ್ಮ ಮೀನುಗಾರರನ್ನು ಹುಡುಕಿ ಕೊಡಬೇಕು, ಇಲ್ಲದ್ರೆ ಖಂಡಿತವಾಗಿ ನಾವು ಈ ಸಲ ಇಲೆಕ್ಷನ್ ಅನ್ನು ಬಹಿಷ್ಕಾರ ಮಾಡ್ತೇವೆ। ಈ ಅವಘಡದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದಿನಕ್ಕೊಂದು ಊಹಾಪೋಹ ವದಂತಿ ಹಬ್ಬಿಸಲಾಗುತ್ತಿದೆ। ಇದರಿಂದ ಮನೆಯವರ ನೆಮ್ಮದಿ ಕೆಟ್ಟು ಹೋಗಿದ್ದು ಈ ದುಷ್ಕೃತ್ಯ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆಯೂ ಒತ್ತಾಯಿಸಿದ್ದಾರೆ। ಪಲ್ಲವಿ ಸಂತೋಷ್, ವಿಪೋ ನ್ಯೂಸ್ 10.7 ಉಡುಪಿ।